ಹಲೋ ಗೈಸ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ತಂಡ ನಿನ್ನೆ ಐದು ಗಂಟೆ ಸರಿಸುಮಾರ್ಗೆ ಪ್ರಕಟವನ್ನು ಮಾಡಿದ್ದಾರೆ ಇದೀಗ ಎಲ್ಲ ದಿಗ್ಗಜ ಆಟಗಾರರು ಕೂಡ ಭಾರತ ಟಿ ಟ್ವೆಂಟಿ ತಂಡದ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಭಾರತ ತಂಡ ಗೆಲ್ಲೋಕೆ ಆಗುತ್ತಾ ವಿಶ್ವಕಪ್ ಅಂತ ಏಷ್ಯಾ ಕಪ್ ತಂಡ ಪ್ರಕಟ ಆದಮೇಲೂ ಕೂಡ ಸುಮಾರು ಜನ ದಿಗ್ಗಜ ಆಟಗಾರರು ಅವರವರ ತಂಡದ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಭಾರತ ತಂಡ ಗೆಲ್ಲೋಕೆ ಆಗುತ್ತಾ ಅಂತ ಅದಾದ ಮೇಲೆ ಏಷ್ಯಾ ಕಪ್ ಭಾರತ ತಂಡ ಸೋಲ್ತು ಇದೀಗ ಟಿ ಟ್ವೆಂಟಿ ವಿಶ್ವಕಪ್ ತಂಡ ಪ್ರಕಟ ಮಾಡಿದೆ ಇದೀಗ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಎ ಬಿ ಡಿವಿಲರ್ಸ್ ಅವರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಅಂದರೆ ಆರ್ ಸಿ ಬಿ ತಂಡದ ಆಟಗಾರರು ಮೂರು ಜನ ಸೆಲೆಕ್ಟ್ ಆಗಿದ್ದಾರೆ ಇದು ನಮ್ಮ ತಂಡಕ್ಕೆ ಖುಷಿ ಕೊಡುವ ಸುದ್ದಿ ಅದರಲ್ಲೂ ಮೂರು ಜನ ಕೂಡ ಮ್ಯಾಚ್ ವಿನರ್ಸು ಈ ಮೂರು ಜನವನ್ನು ನೋಡಿದ್ರೆ ಆಪೋಸಿಟ್ ತಂಡ ಭಯ ಪಡ್ತಾರೆ ವಿರಾಟ್ ಕೊಹ್ಲಿ ಫಾರ್ಮ್ಗೆ ಬಂದಿದ್ದಾರೆ ದಿನೇಶ್ ಕಾರ್ತಿಕ್ ಒಳ್ಳೆ ಫಿನಿಷರು ಹರ್ಷಲ್ ಪಟೇಲ್ ಅಂತೂ ಡೇಂಜರಸ್ ಡೆತ್ ಬಾಲರು ಯಾವಾಗ ಏನು ಬೇಕಾರು ಮಾಡಿಬಿಡ್ತಾರೆ ಅದಕ್ಕೆ ನಾನು ಹೇಳಿದ್ದು ಮೂರು ಜನ ಆಟಗಾರರನ್ನು ಕಂಡಿದ ಕಂಡರೆ ಎಲ್ಲ ತಂಡಗಾರ ತಂಡದ ತಂಡಗಳಿಗೂ ಕೂಡ ಭಯ ಆಗುತ್ತೆ ಆ ಥರ ಡೇಂಜರಸ್ ಆಟಗಾರರು ಸೆಲೆಕ್ಟ್ ಆಗಿದ್ದರೆ ಮೂರು ಜನ ಕೂಡ ಬಲಿಷ್ಠ ಆಟಗಾರರು ಆರ್ ಸಿ ಬಿ ತಂಡದ ಆಟಗಾರರು ಆರ್ ಸಿ ಬಿ ತಂಡಕ್ಕೆ ಬಂದ ಮೇಲೆಯೇ ಎಲ್ಲರೂ ಕೂಡ ಟೀಮ್ ಇಂಡಿಯಾಗೆ ಆಡ್ತಾ ಇರೋದು ಅದರಲ್ಲೂ ದಿನೇಶ್ ಕಾರ್ತಿಕ್ ಇದ್ದಾರಲ್ಲ ಇಷ್ಟು ವಯಸ್ಸಾದರೂ ಕೂಡ ಸೂಪರಾಗಿ ಆಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಆರ್ ಸಿ ಬಿ ತಂಡದ ಮೂರು ಜನ ಆಟಗಾರರು ಕೂಡ ಒಳ್ಳೆಯ ಪ್ರದರ್ಶನಗಳಲ್ಲಿ ಜೊತೆಗೆ ವಿರಾಟ್ ಕೊಹ್ಲಿ ಮತ್ತೊಂದು ಸೆಂಚುರಿ ಹೊಡೀಲಿ ಅಂತ ಎ ಬಿ ಡ್ಯೂಲರ್ಸ್ ಅವರು ಹೇಳಿದ್ದಾರೆ ಇದು ಎ ಬಿ ಡಿ ಲೋ ಎ ಬಿ ಡಿ ಅವರು ಹೇಳಿರೋ ಮಾತು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ